ನಮಸ್ಕಾರ ವೀಕ್ಷಕರೇ, ದೈಜಿ ವರ್ಲ್ಡ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬ ಅಂದಮೇಲೆ ಸಮಥಿಂಗ್ ಸ್ಪೆಷಲ್ ಇದ್ದೇ ಇರ್ತದೆ. ಸೊ ಯುಗಾದಿ ಹಬ್ಬ ಅಂತೇಳಿ ಹೇಳಿದ್ಮೇಲೆ ಇನ್ನೂ ಸ್ಪೆಷಲ್ ಆಗೇ ಇರ್ತದೆ ಅಲ್ವಾ? ಹಾಗಾಗಿ ಇವತ್ತಿನ ನಮ್ಮ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಮಥಿಂಗ್ ಸ್ಪೆಷಲ್ ಪ್ರೋಗ್ರಾಮನ್ನು ನಾವು ನಿಮಗೋಸ್ಕರ ಪ್ರಸ್ತುತಪಡಿಸ್ತಾ ಇದ್ದೇವೆ. ಸೊ ಯಾವ ಪ್ರೋಗ್ರಾಮ್ ಅಂತ ಈಗಾಗಲೇ ಗೊತ್ತಾಗಿರ್ಬೋದು, ನಮ್ಮ ಎದುರು ಚಂಡೆಗಳಿವೆ. ಸೊ ಚಂಡೆಯ ಪ್ರೋಗ್ರಾಮ್ ಇರ್ತದೆ. ಚಂಡೆ ವಾದನ ಅಂತ ಹೇಳಿದರೆ ಎಲ್ಲರಿಗೂ ಇಷ್ಟನೇ ಇರ್ತದೆ. ಅದರಲ್ಲೂ ಚಂಡೆ ಸೌಂಡ್ ಕೇಳಿದರೆ ಎಲ್ಲರ ಕಾಲು ಕೂಡ ಸ್ಟೆಪ್ ಹಾಕ್ತಾನೆ ಇರ್ತದೆ. ಇನ್ನೂ ಒಂದು ಸ್ಪೆಷಲ್ ಏನಪ್ಪ ಅಂತಲೇ ಹೇಳಿದರೆ, ಆ ಚಂಡೆ ವಾದನ ಏನು ಟೀಮಲ್ಲಿ ಮಕ್ಕಳು, ಪುಟ್ಪುಟಾಣಿ ಮಕ್ಕಳಿದ್ರೆ ಇನ್ನೂ ಸ್ಪೆಷಲ್ ಆಗಿರ್ತದೆ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪುಟಾಣಿಗಳಿಂದ ಒಂದು ಚಂಡೆ ವಾದನ ಇರ್ತದೆ. ಸೊ ನಮ್ಮ ಜೊತೆ ಇದ್ದಾರೆ ರಾಘವೇಂದ್ರ ಭಟ್ ಮತ್ತು ಬಳಗದವರು. ಮೊದಲಾಗಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ತಮಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಹಾಗೆ ನಿಮ್ಮ ಎಲ್ಲ ಟೀಮ್ ಮೆಂಬರ್ಸ್ಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೂ ಕೂಡ ಯುಗಾದಿಯ ಶುಭಾಶಯಗಳು ನಮ್ಮಿಂದ, ಟೀಮಿಂದ. ಓಕೆ ವೀಕ್ಷಕರೇ, ನಾನು ಹೇಳಿದ್ನಲ್ಲ ಇವತ್ತಿನ ಒಂದು ಚಂಡೆ ವಾದನದಲ್ಲಿ ಇವರ ಟೀಮಲ್ಲಿ ಮಕ್ಕಳಿದ್ದಾರೆ, ಸ್ಪೆಷಲ್ ಆಗೇ ಇರ್ತದೆ ಇವತ್ತಿನ ಕಾರ್ಯಕ್ರಮ. ಸೊ ಸರ್, ನಿಮ್ಮ ಟೀಮಲ್ಲಿ ಇಷ್ಟು ಜನ ಮಕ್ಕಳಿದ್ರಲ್ಲ, ಸೊ ಇವರು ಯಾವಾಗಿಂದ ಚಂಡೆಯನ್ನು ಕಲಿತಾ ಇದ್ದಾರೆ ನಿಮ್ಮ ಜೊತೆ? ಕೆಲವು ಟೀಮ್ನವರು ಒಂದು 5-6 ತಿಂಗಳಿಂದ ಕಲಿತಿದ್ರು, ಅಂದರೆ ಕೆಲವು ಟೀಮು 1 ವರ್ಷಕ್ಕಿಂತ ಕಲಿತಾ ಇದ್ದಾರೆ. ಕೆಲವು ಟೀಮಲ್ಲಿ ಚಂಡೆ ಬಳಗ ಉದ್ಘಾಟನೆ ಎಲ್ಲ ಆಗಿದೆ, ಈಗ ಕೂಡ ಕೆಲವು ಕಡೆಯಲ್ಲಿ ಕಲಿಸ್ತಾ ಇದ್ದೇನೆ. ಹಾಗೆ ಸೊ ಇವರೆಲ್ಲರಿಗೂ ಕೂಡ ಚಂಡೆ ಅಂತ ಹೇಳಿದ್ರೆ ತುಂಬಾ ಇಷ್ಟ, ಹಾಗೆ ಯುಗಾದಿ ಹಬ್ಬದ ಸಂಭ್ರಮವನ್ನ ಇನ್ನಷ್ಟು ದುಪ್ಪಟ್ಟುಗೊಳಿಸಲು ರಾಘವೇಂದ್ರ ಭಟ್ ಮತ್ತು ಬಳಗದವರಿಂದ ಚಂಡೆ ವಾದನ ಇದೀಗ ನಿಮಗಾಗಿ. Thank you.
ವೀಕ್ಷಕರೇ ನಮ್ಮ ಕಾರ್ಯಕ್ರಮವನ್ನ ಎಂಜಾಯ್ ಮಾಡಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಅದೇ ರೀತಿ ದೈಜಿವರ್ಲ್ಡ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24x7.